ಅಜ್ಜನಗೂಡಿನಲ್ಲಿ ನಂಜುಂಡೇಶ್ವರನ ಅದ್ಧೂರಿ ರಥೋತ್ಸವ. ಕೊಂಡ ಹಾಯುವಾಗ ಮಿಂದ ವೀರಗಾಸೆ ಕಲಾವಿದ ಆಗಿದ್ದೆ. ಹಾಸ್ಟೆಲ್ನಲ್ಲಿ ಜಗ್ಗು ವಿಚಾರಕ್ಕೆ ಸೀನಿಯರ್ಸ್ ಹಾಗೂ ಜೂನಿಯರ್ಸ್ ವಿದ್ಯಾರ್ಥಿನಿಯರ ನಡುವೆ ಗಲಾಟೆ. ಶಿವಮೊಗ್ಗದಲ್ಲಿ ರೌಡಿ ಶೀಟರ್ಗಳ ಅಟ್ಟಹಾಸ. ಎಲ್ಲವೂ ಪೀಸ್ ಪೀಸ್. ಎಲ್ಲದರ ಡೀಟೇಲ್ಸ್ ನೋಡ್ತಾ ಹೋಗೋಣ ಕರ್ನಾಟಕ ಟಾಪ್ 20. ಚಂದ್ರಯಾನ 3 ಆದಿತ್ಯ L1 ಯಶಸ್ಸಿನ ನಂತರ ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಇಸ್ರೋ ಮತ್ತೊಂದು ಮೈಲುಗಲ್ಲು ದಾಖಲಿಸಿದೆ. ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ಬಳಿಯ ಏರೋನಾಟಿಕಲ್ ಟೆಸ್ಟ್ ರೇಂಜ್ನಲ್ಲಿ ಇಸ್ರೋ ನಡೆಸಿದ ಪುಷ್ಪಕ RLV ಅಂದರೆ ಮರು ಬಳಕೆ ಉಡಾವಣಾ ವಾಹನದ ಲ್ಯಾಂಡಿಂಗ್ ಪ್ರಯೋಗ ಯಶಸ್ವಿಯಾಗಿದೆ. ಈ ಬಗ್ಗೆ ಟ್ವಿಟರ್ನಲ್ಲಿ ಇಸ್ರೋ ಮಾಹಿತಿ ಹಂಚಿಕೊಂಡಿದೆ. ಪುಷ್ಪಕ RLVಯ ಪರೀಕ್ಷೆ ಭಾಗವಾಗಿ ವಾಯುಪಡೆಯ ಹೆಲಿಕಾಪ್ಟರ್ನಿಂದ ರಾಕೆಟ್ ಅನ್ನು ಕೈಬಿಡಲಾಯಿತು. ಬಳಿಕ ಇದು ನಿಖರವಾಗಿ ತನ್ನ ಗುರಿಯನ್ನು ತಲುಪಿತು ಅಂತ ಇಸ್ರೋ ಮುಖ್ಯಸ್ಥ SS ಸೋಮನಾಥ್ ಹೇಳಿದ್ದಾರೆ. ಪುಷ್ಪಕ್ ಎಂಬ ರೆಕ್ಕೆಯ ವಾಹನವನ್ನು ಭಾರತೀಯ ವಾಯುಪಡೆಯ ಚಿನ್ನೂಕ್ ಹೆಲಿಕಾಪ್ಟರ್ನಿಂದ ಮೇಲಕ್ಕೆತ್ತಲಾಯಿತು ಮತ್ತು 4.5 meter ಎತ್ತರದಿಂದ ಬಿಡುಗಡೆ ಮಾಡಲಾಯಿತು. ರನ್ವೇಯಿಂದ 4 kilometer ದೂರದಲ್ಲಿ ಬಿಡುಗಡೆಯಾದ ನಂತರ ಪುಷ್ಪಕ್ ಸ್ವಯಂ ಪ್ರೇರಿತವಾಗಿ ಕ್ರಾಸ್ ರೇಂಜ್ ತಿದ್ದುಪಡಿಗಳೊಂದಿಗೆ ರನ್ವೇಯನ್ನು ಸಮೀಪಿಸಿತು. ಈ ಪ್ರಯೋಗವು ಪುಷ್ಪಕ್ನ 3ನೇ ಹಾರಾಟವಾಗಿದೆ. ಇದು ಹೆಚ್ಚು ಸಂಕೀರ್ಣ ಸಂದರ್ಭಗಳಲ್ಲಿ ಅದರ ರೋಬೋಟಿಕ್ ಲ್ಯಾಂಡಿಂಗ್ ಸಾಮರ್ಥ್ಯದ ಪರೀಕ್ಷೆಯ ಭಾಗವಾಗಿದೆ. ಪುಷ್ಪಕ್ ಕಾರ್ಯಾಚರಣೆಯನ್ನು ನಿಯೋಜಿಸಲು ಇನ್ನೂ ಹಲವು ವರ್ಷಗಳು ತೆಗೆದುಕೊಳ್ಳುತ್ತೆ ಅಂತ ನಿರೀಕ್ಷಿಸಲಾಗಿದೆ. ಬೆಂಗಳೂರಿನಲ್ಲಿ ಜೀವಜಲಕ್ಕೆ ಕುತ್ತು ಎದುರಾಗಿದೆ. ಮಳೆ ಕೈಕೊಟ್ಟ ಕಾರಣ ಮತ್ತು ಕಾವೇರಿ ನೀರನ್ನ ನೆರೆಯ ತಮಿಳುನಾಡಿನ ಬೆಳೆಗೆ ಹರಿಸಿದ್ರ ಪರಿಣಾಮ ಬೆಂಗಳೂರಿನ ಜನರಿಗೆ ಕುಡಿಯುವ ನೀರಿಲ್ಲದಂತಹ ಸ್ಥಿತಿ ಎದುರಾಗಿದೆ. ಫೆಬ್ರವರಿ ಅಂತ್ಯದಿಂದಲೇ ಜಲಕ್ಷಾಮ ಶುರುವಾಗಿತ್ತು. ಮೊದಮೊದಲು ನಮ್ಮ ಏರಿಯಾದಲ್ಲಿ ನೀರಿಗೆ ಸಮಸ್ಯೆ ಇಲ್ಲ ಅಂತ ಇದ್ದವರು ಈಗ ಅಯ್ಯೋ ನಮಗೂ ನೀರು ಬೇಕು, ನೀರು ಬಂದು 10 days ಆಗಿದೆ, ಟ್ಯಾಂಕರ್ಗೆ 1,000 to 2,000 ಕೊಡಬೇಕು, ಎಲ್ಲಿಂದ ದುಡ್ಡು ತರುವುದು ಅಂತ ಗೋಳಾಡ್ತಾ ಇದ್ದಾರೆ. ಬೆಂಗಳೂರಿನ ಬಾಗಲಗುಂಟೆ ಬಳಿ ಇರುವಂತಹ ಪ್ರತಿಷ್ಠಿತ MIE ಲೇಔಟ್ನ ಜನರು ನೀರಿಗಾಗಿ ಪ್ರತಿಭಟನೆ ನಡೆಸಿದ್ದಾರೆ. ಚಾಮರಾಜಪೇಟೆಯ ಚಲವಾದಿಪಾಳ್ಯ ಸುತ್ತಮುತ್ತ ನೀರಿಗಾಗಿ ತೊಂದರೆ ಶುರುವಾಗಿದೆ. ನಲ್ಲಿಯಲ್ಲಿ ಗಲೀಜು ನೀರು ಬರ್ತಾ ಇರೋದ್ರಿಂದ ಮತ್ತಷ್ಟು ಸಂಕಷ್ಟ ಎದುರಾಗಿದೆ. ಕಲುಷಿತ ನೀರು ಬರ್ತಾ ಇದ್ದು ಕುಡಿಯೋ ನೀರಿಗೂ ಪ್ರತಿನಿತ್ಯ ಅಲೆದಾಡುವ ಸ್ಥಿತಿ ನಿರ್ಮಾಣ ಆಗಿದೆ. ಟ್ಯಾಂಕರ್ ನೀರು ಬಳಸೋಕೆ ದುಬಾರಿ ದುಡ್ಡು ಕೊಡಬೇಕಾಗಿದೆ. ಹೀಗಾಗಿ ಶೀಘ್ರ ನೀರಿನ ಸಮಸ್ಯೆ ಸರಿ ಮಾಡಿ ಅಂತ ನಿವಾಸಿಗಳು ಆಗ್ರಹಿಸಿದ್ದಾರೆ. ದಕ್ಷಿಣ ಕಾಶಿ ಅಂತ ಖ್ಯಾತಿ ಪಡೆದಿರುವ ಮೈಸೂರು ನಂಜನಗೂಡು ನಂಜುಂಡೇಶ್ವರ ಜಾತ್ರಾ ಮಹೋತ್ಸವ ಅದ್ಧೂರಿಯಾಗಿ ನೆರವೇರಿದೆ. ಬೆಳಗ್ಗೆ 6:30 to 6:50 ಶುಭ ಮೀನ ಲಗ್ನದಲ್ಲಿ ರಥೋತ್ಸವಕ್ಕೆ ಚಾಲನೆ ಕೊಡಲಾಯಿತು. ಚುನಾವಣಾ ನೀತಿ ಸಂಹಿತೆ ಹಿನ್ನೆಲೆಯಲ್ಲಿ ಜಿಲ್ಲಾ ತಾಲೂಕು ಆಡಳಿತ ವತಿಯಿಂದ ರಥೋತ್ಸವಕ್ಕೆ ಚಾಲನೆ ಕೊಡಲಾಯಿತು. ದೇವಾಲಯದ ಪ್ರಧಾನ ಆಗಮಿಕ ನೀಲಕಂಠ ದೀಕ್ಷಿತ್ ನೇತೃತ್ವದಲ್ಲಿ ಪೂಜೆ ನೆರವೇರಿಸಲಾಯಿತು. ಲಕ್ಷಾಂತರ ಭಕ್ತರ ಸಮ್ಮುಖದಲ್ಲಿ ಗೌತಮ ಪಂಚ ರಥೋತ್ಸವದಲ್ಲಿ ಆಸೀನರಾದ ಶ್ರೀಕಂಠೇಶ್ವರನನ್ನ ಕಂಡು ಭಕ್ತರು ಪುನೀತರಾದರು. ರಥಬೀದಿಯಲ್ಲಿ ಗಣಪತಿ ಶ್ರೀಕಂಠೇಶ್ವರ ಸ್ವಾಮಿ, ಪಾರ್ವತಿ ಅಮ್ಮನವರು, ಸುಬ್ರಹ್ಮಣ್ಯ ಹಾಗೂ ಚಂಡಿಕೇಶ್ವರ ಸ್ವಾಮಿ ರಥಗಳು ಸಾಕಿದ್ವು. ಬೃಹತ್ ರಥಕ್ಕೆ ಬಣ್ಣ ಬಣ್ಣದ ಬಾವುಟ, ಬಂಟಿಂಗ್ಸ್, ವಿವಿಧ ಬಣ್ಣದ ಹೂವು, ಬಟ್ಟೆಗಳಿಂದ ಅಲಂಕರಿಸಲಾಗಿತ್ತು. 100 tons ತೂಕದ ಬೃಹತ್ ರಥದಲ್ಲಿ ನಂಜುಂಡೇಶ್ವರ ಉತ್ಸವ ಮೂರ್ತಿಯನ್ನು ಕಂಡು ಭಕ್ತರು ಭಕ್ತಿ ಪರವಶರಾದರು. ರಾಜ್ಯದ ನಾನಾ ಭಾಗದಿಂದ ಆಗಮಿಸಿರುವ ಭಕ್ತ ಸಾಗರ ರಾತ್ರಿಯಿಂದಲೇ ದೇವಾಲಯದ ಸುತ್ತಮುತ್ತ ಮೊಗಶಾಲೆಯಲ್ಲಿ ಬೀಡು ಬಿಟ್ಟಿದೆ. ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಬಿಗಿ ಪೊಲೀಸ್ ಬಂದೋಬಸ್ತನ್ನ ಏರ್ಪಡಿಸಲಾಗಿತ್ತು. ರಾಯಚೂರು ಜಿಲ್ಲೆ ಮಾನ್ವಿ ಪಟ್ಟಣದಲ್ಲಿ ಸರ್ಕಾರಿ ಮೆಟ್ರಿಕ್ ನಂತರದ ಬಾಲಕಿಯರ ಹಾಸ್ಟೆಲ್ನಲ್ಲಿ ವಿದ್ಯಾರ್ಥಿನಿಯರ ನಡುವೆ ಕಿರಿಕ್ ನಡೆದಿದೆ. ಕುಡಿಯುವ ನೀರಿನ ವಿಚಾರಕ್ಕಾಗಿ ರ್ಯಾಗಿಂಗ್ ಮಾಡಿ ಜೂನಿಯರ್ ವಿದ್ಯಾರ್ಥಿನಿಯೋರ್ವಳನ್ನ ಕೋಣೆಯಲ್ಲಿ ಕೂಡಿ ಹಾಕಿ ಹಲ್ಲೆ ಮಾಡಿದ್ದಾರೆ ಅಂತ ಆರೋಪಿಸಲಾಗಿದೆ. ಕುಡಿಯುವ ನೀರು ತುಂಬಿದ್ದ ಬಕೆಟ್ನಲ್ಲಿ ಜಗ್ ಹಾಕಿದ್ದ ಹಿರಿಯ ವಿದ್ಯಾರ್ಥಿನಿಯರಿಗೆ ಜೂನಿಯರ್ ವಿದ್ಯಾರ್ಥಿನಿ ಅದರಲ್ಲಿ ಜಗ್ ಹಾಕಬೇಡಿ ಅಂತ ಪ್ರಶ್ನೆ ಮಾಡಿದ್ದೆ ತಪ್ಪಾಗಿದೆ. ಇದೇ ವಿಚಾರವಾಗಿ BEd ವಿಭಾಗದ 4 seniors PU ವಿದ್ಯಾರ್ಥಿನಿಯೋರ್ವಳನ್ನ ರೂಮ್ನಲ್ಲಿ ಕೂಡಿ ಹಾಕಿ ಹಲ್ಲೆ ಮಾಡಿದ್ದಾರಂತೆ. ಗಾಯಾಳು ವಿದ್ಯಾರ್ಥಿನಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೀತಾ ಇದ್ದಾಳೆ. ಅಧಿಕಾರಿಗಳು ಮುಂದೆ ಇಂತಹ ಘಟನೆ ನಡೆಯದಂತೆ ವಿದ್ಯಾರ್ಥಿಗಳಿಂದ ಮುಚ್ಚಳಿಕೆ ಪತ್ರವನ್ನು ಬರೆಸಿಕೊಂಡಿದ್ದಾರೆ. ಇನ್ನು ಕಲಬುರಗಿಯಲ್ಲಿ PU ಪರೀಕ್ಷೆಯಲ್ಲಿ ನಕಲು ಮಾಡೋದಕ್ಕೆ ಸಹಕಾರ ಕೊಡಲಿಲ್ಲ ಅಂತ ಪೇದೆ ಮೇಲೆ ಹಲ್ಲೆ ಮಾಡಲಾಗಿದೆ. ಅಫಜಲ್ಪುರ ತಾಲೂಕಿನ ಕರಜಗಿ ಪರೀಕ್ಷಾ ಕೇಂದ್ರದಲ್ಲಿ ಕೈಲಾಸ್ ಎಂಬಾತ ನನ್ನ ತಂಗಿಗೆ ನಕಲು ಮಾಡಲು ಬಿಡಲ್ವಾ ಅಂತ ಪೇದೆ ಪಂಡಿತ್ ಪಾಂಡ್ರೆ ಮೇಲೆ ಹಲ್ಲೆ ಮಾಡಿದ್ದಾನೆ. ಪ್ರಕರಣ ಸಂಬಂಧ ಆರೋಪಿ ಕೈಲಾಸ್ ಮತ್ತು ಆತನ ಸ್ನೇಹಿತ ಸಮೀರ್ನನ್ನ ಪೊಲೀಸರು ಬಂಧಿಸಿದ್ದಾರೆ. ಶಿವಮೊಗ್ಗದ ಹೊಸ್ಮನೆ ಬಡಾವಣೆಯಲ್ಲಿ ದುಷ್ಕರ್ಮಿಗಳು ಮನೆ ಮುಂದೆ ನಿಲ್ಲಿಸಿದ್ದ ಕಾರಿನ ಗಾಜುಗಳನ್ನ ಪುಡಿ ಪುಡಿ ಮಾಡಿದ್ದಾರೆ. ಬಡಾವಣೆಯ ಮನೆಯೊಂದಕ್ಕೆ ನುಗ್ಗಿದ ಗ್ಯಾಂಗ್ ಮನೆಯ ಪೀಠೋಪಕರಣಗಳನ್ನ ಧ್ವಂಸಗೊಳಿಸಿದ್ದಾರೆ. ಕಡ್ಡಿ ಮಧು ಸಹಚರ ಸೇವಂತ್ ಮನೆಯ ಮೇಲೆ ದಾಳಿ ಮಾಡಿ ಕಿಟಕಿ ಗಾಜು ಪೀಠೋಪಕರಣಗಳನ್ನ ಹೊಡೆದು ಹಾಕಿದ್ದಾರೆ. ಹೊಸಮನೆಯ ದೊಡ್ಡಮ್ಮ ತಾಯಿ ದೇವಸ್ಥಾನದ ಎದುರು ನಿಲ್ಲಿಸಿದ್ದ ಕಡ್ಡಿ ಮಧುವಿಗೆ ಸೇರಿದ ಮಾರ್ತಿ ಓಮ್ನಿ ಜಖಂಗೊಂಡಿದೆ. ನಿನ್ನೆ ರಾತ್ರಿ ಹೊಸಮನೆ ಬಡಾವಣೆಯಲ್ಲಿ ಗಾಂಜಾ ಮತ್ತಿನಲ್ಲಿದ್ದ ಪುಡಿ ರೌಡಿಗಳು ದಾಂಧಲೆ ನಡೆಸಿದ್ದಾರೆ. ರೌಡಿ ಶೀಟರ್ ಶ್ಯಾಡೋ ಸಚಿನ್ ಮೋಟು ಪ್ರವೀಣ್ ಕಡೆಯವರು ಕೃತ್ಯ ನಡೆಸಿದ್ದು ನಿನ್ನೆ ರಾತ್ರಿ ಲಾಂಗು ಮಚ್ಚು ಹಿಡಿದು ಬೈಕ್ನಲ್ಲಿ ರೌಂಡ್ ಹಾಕಿದ ದೃಶ್ಯ CCTVಯಲ್ಲಿ ಸೆರೆಯಾಗಿದೆ. ಈ ರೌಡಿ ಶೀಟರ್ಗಳ ಕೃತ್ಯದಿಂದ ಬಡಾವಣೆಯಲ್ಲಿ ಜನರು ಆತಂಕದಲ್ಲಿ ದಿನ ಕಳೆಯುವಂತಾಗಿದೆ.